ತಂದಿದ್ದಕ್ಕಂತ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಕರೆಗೆ ನೀವೆಲ್ಲರೂ ಬಂದಿದ್ದೀರಾ, ಬಹಳ ಖುಷಿ ಆಗ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಮ್ಮ ಮೇನ್ ಮೀಡಿಯಾ ಚಾನಲ್ ಆಗಿರ್ಬೋದು, ನಮ್ಮ ಪತ್ರಕರ್ತರಾಗಿರ್ಬೋದು, ಎಲ್ರಿಗೂ ವೆಲ್ಕಮ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮ್ಮ ಪ್ರೀತಿ, ನಮ್ಮ ಸರ್, ನಮ್ಮ ಟೀಮ್ ಪ್ರೀತಿ ಮುಂದೆ ಹಾಗೆ ತೀರಲ್ಲ ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮ ಈ ಬಿಸಿ ಶೆಡ್ಯೂಲ್ ಹಾಗೂ ಇವತ್ತು ಮಾಡ್ಬಿಟ್ಟರೆ ಅಮ್ಮ ಸೂಪರ್ ಆಗಿ ಅಡುಗೆ ಮಾಡ್ತಾರೆ, ಆ ಬಿಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ಹಾಗಾಗಿ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಟೈಮ್ ಪ್ರಣಾಮ್. ಥ್ಯಾಂಕ್ ಯು ಡಾರ್ಲಿಂಗ್, ಲವ್ ಯು ಚಿರಾಗ್ ಜಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫ್ರಮ್ ಆಲ್ ದ ಲೀಗ್ ಫ್ರಮ್ ಮುಂಬೈ ಟು ಹಿಯರ್. ಶ್ರುತಿ ಅಮ್ಮ, ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಸೆನ್ಸ್. ಅಷ್ಟು ಹಬ್ಬದಲ್ಲಿ ಗೊತ್ತು ಎಷ್ಟು ಬಿಸಿ ಇರ್ತಾರೆ ಹೆಣ್ಮಕ್ಳು, ಬಟ್ ಬಂದಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಗೆ ಟಿಕಪ್ಪ, ಥ್ಯಾಂಕ್ ಯು ಸೋ ಮಚ್ ಡಬ್ಬ. ಗೊತ್ತು ನೀವು ಎಲ್ಲ ಸರಿ ಸಪೋರ್ಟ್ ಮಾಡ್ತಾ ಇದ್ರ, ಹಾಗೆ ಸಪೋರ್ಟ್ ಮಾಡ್ತೀರಿ ಟಿಕಪ್ಪ. ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದೊಡ್ಡ ಕತೆ ಇದೆ. ಯಾಕಂದ್ರೆ ಈ ಸಿನಿಮಾ ಮಾರ್ಚ್ 24 27 ತಾರೀಕು ಮುಹೂರ್ತ ಮಾಡಬೇಕಾಗಿತ್ತು. ಇದೇ ಫಸ್ಟ್ ನಮ್ಮ ಕರೋನಾ ಇದೆಲ್ಲ ಲಾಕ್ಡೌನ್ ಆಗೋ ಮುಂಚೆ 23 ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡೋಣ, ಇದು ಸಿನಿಮಾ ಫಿಕ್ಸ್ ಆಗ್ತಿದೆ, ಡೈರೆಕ್ಟರ್ ಫಸ್ಟ್ ಸಿನಿಮಾ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಸೊ ನಮಗೆ ಸಾಯಂಕಾಲ ನ್ಯೂಸ್ ಬಂತು, ಲಾಕ್ಡೌನ್ ಆಗ್ತಿದೆ ಅಂತ. ಭಾಳ ಬೇಜಾರಾಯಿತು, ಡೈರೆಕ್ಟರ್ ಭಾಳ ಬೇಜಾರು ಮಾಡಿಕೊಂಡ್ರು. ಅಗೇನ್ ನಾವು 1 month ಅಂದ್ಕೊಂಡ್ವಿ, ಅದು 6 months ಆಯಿತು. ತಿರ್ಗಾ ಮುಹೂರ್ತ ಮಾಡಿದ್ವಿ, ತಿರ್ಗಾ ಲಾಕ್ಡೌನ್ ಆಯಿತು. ಯಾಕಂದ್ರೆ ನಾನು ಎಂದಿಗೆ ಇದು ಹೇಳ್ತಿದ್ದೀನಿ ಅಂದರೆ, ನಾವು ಬದುಕೋದೇ ಕಷ್ಟ ಆಗಿತ್ತು. ಸಿನಿಮಾ ಮಾಡೋ ನಿರ್ಮಾಣ ಮಾಡ್ತಿರೋವ್ರಿಗೆ ಯಾರು ಬದುಕ್ತಾರೆ, ನಾನು ಸ್ಟಾರ್ಕಾಸ್ಟ್ ಮಾಡ್ಬಿಟ್ಟಿದ್ದೀನಿ, ಅದ ಸಿನಿಮಾ ಮಾಡ್ಬಿಟ್ಟಿದ್ದೀನಿ, ಯಾವ ಆರ್ಟಿಸ್ಟ್ ಏನಾದರೂ ಹಾಕ್ಬಿಟ್ರೆ. ಯಾಕಂದ್ರೆ ಇದಕ್ಕೆ ಮುಂಚೆ ಇವರು ಶುಗರ್ಲೆಸ್ ಅಂತ ಸಿನಿಮಾ ಮಾಡಿದ್ರು. ಆ ಸಿನಿಮಾಲಿ ಸುಧಾಕರ್ ಅಂತ, ನೀವೆಲ್ಲರೂ ಗೊತ್ತಿರಬೇಕು, ರಾಕ್ಲೈನ್ ಸುಧಾಕರ್ ಅಂತ, ಅವ್ರು ಆಲ್ರೆಡಿ 3 ದಿವಸ ಶೂಟ್ ಮಾಡಿಬಿಟ್ಟಿದ್ರು. ಅವರು ಸಡನ್ ಆಗಿ ಡೆತ್ ಆಗೋಯ್ತು ಕರೋನಾ ಇಲ್ಲ. ಸೊ ಆ ನೋವು ಅದೆಲ್ಲ ಇತ್ತು, ಭಯ ಆಯ್ತು. ಯಾಕಂದ್ರೆ ಬಿಗ್ ಬಜೆಟ್ ಸಿನಿಮಾ. ಸೊ ಎನಿವೇಸ್, ಆ ಕಷ್ಟಗಳನ್ನ ಪಾರ್ ಮಾಡಿಕೊಂಡು ಇವತ್ತು ಸಿನಿಮಾ ರಿಲೀಸ್ ತಗೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಐ ಯೂಶಲಿ ಡೋಂಟ್ ಅಂದ್ರೆ ಎಮೋಷನಲ್ ಆಗಲ್ಲ ಈ ಸಿನಿಮಾ ನನಗೆ. ಈ ಸಿನಿಮಾ ನನಗೆ ಎಮೋಷನಲಿ ತುಂಬ ಅಟ್ಯಾಚ್ ಆಗಿದೆ. ಎಂದಕ್ಕೆ ಅಂದ್ರೆ ಈ ಪಾತ್ರ ನಾವು ಮೊದಲನೇ ದಿವಸ ಮಧ್ಯರಾತ್ರಿಗೆ ಅಥವಾ ಪ್ಲೀಸ್ ನಾಲ್ಕು ವರೆಗೆ ನನಗೆ ಒಂದು ಮೆಸೇಜ್ ಕಳಿಸಿದೆ, ನಿಮ್ಮ ನಿಮ್ಮ ಪಾತ್ರಕ್ಕೆ ನಾನೊಂದು ರೂಪ ಕಂಡಿದ್ದೀನಿ ಅಂತ. ಸೊ 4:35 ನಾನು ರಿಪ್ಲೈ ಮಾಡಿದೆ, ಐ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ನನ್ನ ಬಗ್ಗೆ ಕಾಳಜಿ ತಗೊಂಡಿದ್ದೆ, ನನ್ನ ಬಗ್ಗೆ ಅನ್ನೋದಕ್ಕಿಂತ ಆ ಪಾತ್ರದ ಬಗ್ಗೆ. ಆ ಪಾತ್ರಕ್ಕೆ ನಾನು ಸೇರ್ ಮೇಲೆ ಸಾಕಷ್ಟು ಜನ, ದಿವಸ ಒಬ್ರು ಬಂದು, ಏ ದೀಪಕ್ ಯಾಕೆ ರೋಸ್ ಸಾಕಷ್ಟು ಮಾಡ್ಕೊಂಡೆ, ದುರಾಂಕಾರಿ ಟೈಮ್ ಸರಿಯಾಗಿ ಬರಲ್ಲ, ಶೋಕಿ ಜಾಸ್ತಿ, ದುಡ್ಡಿನ ದುರಾಂಕ, ಎಷ್ಟು ನೆಗೆಟಿವ್ ಕೇಳಿದ್ದೀನಿ ಅಂದ್ರೆ ಆಲ್ ದಿಸ್ ಇಯರ್ಸ್ ಅಲ್ಲಿ ಕಷ್ಟ ಬಂದೀನಿ. ಪ್ಲೀಸ್ ಈ ಸಿನಿಮಾನ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ, ಅದು ನನ್ನ ಪಕ್ಕಕ್ಕೆ ಇಟ್ಬಿಡಿ, ಈ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊಡ್ತೀನಿ. ಯಾಕಂದ್ರೆ ತುಂಬಾ ಕಷ್ಟ ಬಂದಿದ್ವಿ. ಥ್ಯಾಂಕ್ಸ್ ಟು ಡಾರ್ಲಿಂಗ್. ಮಾಡಿದ್ದು ಟ್ರೇಲರ್ ನೋಡಿ ಏನಸ್ತಪ್ಪ
ಇದರಲ್ಲಿ ಇರೋ ಕಿಕ್ಕು ಬೇರೆ ಯಾವುದ್ರಲ್ಲೂ ಇರಲ್ಲ. ಕಲಾವಿದರಿಗೆ ಬೇಕಾಗಿರೋದು ಒಂದೇ, ನಿಮ್ಮ ಚಪ್ಪಾಳೆ, ನಿಮ್ಮ ಪ್ರೀತಿ ಅಷ್ಟೇ. ಶಿಷ್ಯ ದೀಪಕ್ ನ ಜೇಡ ದೀಪಕ್ ಅಂತ ತಗೊಂಡ್ಬಂದಿದ್ದಾರೆ ನಮ್ಮ ನಿರ್ದೇಶಕರು, ನಿರ್ಮಾಪಕರು, ಸಹಕರಿಸಿ ಸಾಕಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಏನಾದರೂ ನನ್ನ ಸ್ವಲ್ಪ ಚಿಕ್ಕ ಪುಟ್ಟ ದುರಂಕಾರನು ಗೊತ್ತಿಲ್ಲದೆ ಆಗಿದ್ರು, ಯಾಕಂದ್ರೆ ಒಟ್ಟು ಕೂಡ ಸುಟ್ಟು ಹೋಗಲ್ಲ. ಪ್ಲೀಸ್ ಕ್ಷಮಿಸ್ಬಿಡಿ ಅಂತ ತಲೆ ಬಗ್ಸಿ ಕೇಳ್ಬೋದೆ. ಪ್ಲೀಸ್ 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 ದಯವಿಟ್ಟು ಈ ಸತಿ ಎಲ್ಲಾದರೂ ನೀವು ಹೊಟ್ಟೆಗೆ ಹಾಕ್ಕೊಂಡು ನನ್ನನ್ನು ಬೆಳೆಸಿ ಅಂತ ಕೇಳ್ಬಿಟ್ಟು ತುಂಬ ಸಾಕಾಗಿದೆ. ಇವರು 15 ವರ್ಷ ಆಯಿತು ಇಂಡಸ್ಟ್ರಿ ಬಂದು ಒಂದು ನಂದು ಗೆಲುವು ಬೇಕು ನನಗು. ಜೊತೆಗೆ ನಮ್ಮ ಗಾಲಿನ ಜೊತೆ ನಾವು ಗೆದ್ದಿ ಅಂತ ನಾವು ಹೇಳ್ಕೊಳ್ತೀವಿ. ಪ್ಲೀಸ್ ಗೆಲುವು ಬೇಕು.